ಹಲೋ ಅಕ್ಕ, ನಾನು ಸುಮತಿ. ಗೊತ್ತಾಯ್ತಮ್ಮ, ನಿನ್ ವಾಯ್ಸ್ ಗೊತ್ತಾಗದೆ ಇರತ್ತಾ? 30 ವರ್ಷ ನಿನ್ ಜೊತೆ ಸಹಿಸ್ಕೊಂಡಿದ್ದೀನಿ ನೋಡು. ನೀವ್ ನೆಮ್ಮದಿಯಾಗಿರ್ಲಿ ಅಂತ ಅಲ್ವಾ ಅಕ್ಕ ದೂರ ಬಂದಿದ್ದು? ಹೇಗಿದ್ದೀರಾ ಅಕ್ಕ? ಇಷ್ಟೊತ್ತು ಚೆನ್ನಾಗಿದ್ದೆ, ಈಗ BP ಜಾಸ್ತಿಯಾಗಿ ತಲೆ ತಿರುಗ್ತಾ ಇದೆ. ನಾನ್ ಫೋನ್ ಮಾಡಿದ್ದಕ್ಕ. ಇನ್ನೇನ್ ಮತ್ತೆ, ನೀವ್ ಮನೆ ಬಿಟ್ಟು ಹೋಗಿದ್ರಿ ಅಂತ ಊರವ್ರ ಹತ್ರ ಎಲ್ಲ ನಾವು ಅನ್ಸ್ಕೊಂಡಿದ್ದೇ ಆಯ್ತು. ಹೇಗೋ ಊರವ್ರು ಹೇಳಿದ್ದೆಲ್ಲ ಮರ್ತಿರ್ತಾರೆ, ಆದ್ರೆ ನೀನ್ ಈಗ ಮತ್ತೆ ಫೋನ್ ಮಾಡಿ ಎಲ್ಲ ನೆನಪ್ ಮಾಡ್ತಾ ಇದೀಯಾ? ಬಿಡಿ ಅಕ್ಕ, ನಾವ್ ಮನೆ ಬಿಟ್ಟು ಬಂದಿದೀವಲ್ಲ, ಈಗ ನಿಮ್ದೇನು ತಪ್ಪಿಲ್ವಲ್ಲ? ಅಯ್ಯೋ ಗಿಣಿ ತರ ನೀನ್ ಅದನ್ನೆಲ್ಲ ನನ್ನ ಹತ್ರ ಹೇಳಿ ಏನ್ ಬಂತು? ಆಡ್ಕೊಂಡ್ರು ಬಸ್ರಿ ಹೆಂಗ್ಸನ್ನ ಮನೆಯಿಂದ ಆಚೆ ಹಾಕ್ದೆ ಅಂತ. ಇನ್ನೊಂದ್ ಮಗು ಬರ್ತಾ ಇದೆ ಅಂತ ಅಷ್ಟು ದೊಡ್ಡ ಮಗನ್ನೇ ಬಿಟ್ಟು ಹೋದೆ, ಈಗ ಅವನ್ ನೆನಪ್ ಬರ್ತಾ ಇದೆಯಾ? ಅವನ್ ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ವಿಚಾರಿಸ್ಕೊಳಕ್ಕೆ ಈಗ ಫೋನ್ ಮಾಡ್ತಾ ಇದೆಯಾ? ಇರೋ ಒಬ್ಬ ಮಗನ್ ಜೊತೆಗೆ ಇವನು ಇನ್ನೊಬ್ಬ ಮಗ ಅಂತ ನಾನ್ ಚೆನ್ನಾಗೆ ನೋಡ್ಕೋತಾ ಇದ್ದೆ. ಆದ್ರೆ ನೀನ್ ಅದಕ್ಕೂ ಕಲ್ ಹಾಕಿ ಅವನ್ನ ಆಸ್ಪತ್ರೆ ಸೇರಿಸೋ ಹಾಗೆ ಮಾಡಿದೆ. ಈಗ ಅದನ್ನ ವಿಚಾರಿಸಕ್ಕೆ ನೀನ್ ಯಾಕಮ್ಮ ಫೋನ್ ಮಾಡಕ್ಕೋದೆ? ಅಕ್ಕ, ಈ ತಿಂಗಳ 16ನೇ ತಾರೀಕು ಮಾವನವ್ರ ಕಾರ್ಯ ಇದೆ. ಅದಕ್ಕೆ ಅದು ಅಣ್ಣ ತಮ್ಮದಿರಿಬ್ರು ಸೇರ್ ಮಾಡ್ಬೇಕಲ್ವಾ, ಹಿರಿಯರ್ ಕಾರ್ಯ ಮಾಡಿದ್ರೆ ಅವ್ರ ಆತ್ಮಕ್ಕೂ ಶಾಂತಿ ಮನೆಗೂ ಶ್ರೇಯಸ್ಸು ಅಲ್ವಾ? ಓಹೋ, ಮನೆ ಶ್ರೇಯಸ್ ಬಗ್ಗೆ ನೀನೇ ಯೋಚನೆ ಮಾಡ್ಬೇಕು ನೋಡು. ಮನೆ ಬಿಟ್ಟು ಹೋದವಳು ಯಾಕಕ್ಕ? ಮನೆ ಬಿಟ್ಟು ಹೋದವಳು ಮನೆ ಬಿಟ್ಟು ಹೋದವಳು ಅಂತ ಹೇಳ್ತೀರ, ಯಾವತ್ತಿದ್ರು ನನ್ನ ಮನೆ ಸೊಸೆನೆ ಅಲ್ವಾ? ಓ, ಹಾಗಂತ ಮತ್ತೆ ಮನೆಗೆ ವಾಪಸ್ ಬರೋಣ ಅಂತ ಯೋಚನೆ ನಿಂದು? ಅಲ್ಲ ಅಕ್ಕ, ತಿಥಿ ಕಾರ್ಯ ಮಾಡಕ್ಕೆ ನಾನು ಅಲ್ಲಿ ಬರ್ಲೇಬೇಕು ಅಲ್ವಾ? ಇದೇನ ಯೋಚನೆ ನಿಂದು? ಯಾಕೆ, ಅಲ್ಲಿ ಚೆನ್ನಾಗಿ ಉಪಚಾರ ಮಾಡ್ತಾ ಇಲ್ವಾ? ಬಾಣಂತಿ ಅಂತ ಎಷ್ಟು ದಿನ ಯಾರ್ಯಾರು ಮಾಡ್ತಾರೆ ಹೇಳು? ಅದಕ್ಕೆ ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕೋ ಅದೇ ಆಗಬೇಕು.